ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ನ್ಯೂಸ್ ನಂಬರ್ 1. ರುಪೀಸ್ 1 lakh crore ವರ್ತ್ IPOs ಲೈಕ್ಲಿ ಇನ್ 2021. ಆಗಲೇ ಸುಮಾರು IPO 2021 ಅಲ್ಲಿ ಬಂದಿದೆ, ಇನ್ನೂ ಸುಮಾರು IPO ಲೈನ್ ಅಪ್ ಆಗಿದೆ, ಕ್ಯೂ ಅಲ್ಲಿ ವೇಟಿಂಗ್ ಇದೆ. LIC IPO ಬಿಟ್ಟು ನಾನೊಂದು ಪಟ್ಟಿ ಹಾಕಿದ್ದೀನಿ, ಯಾವ್ಯಾವ IPO ಎಷ್ಟು ಅಮೌಂಟು ರೇಸ್ ಮಾಡ್ಬೋದು ಅಂತ. ಇದೊಂದು ಟೆಂಟೇಟಿವ್ ಪ್ಲ್ಯಾನು, ಅಂದರೆ ಕನ್ಫರ್ಮ್ಡ್ ಇಲ್ಲ, ಫೈನಲ್ ಕನ್ಫರ್ಮೇಷನ್ ಬರೋದು ಅನೌನ್ಸ್ಮೆಂಟ್ ಆದಮೇಲೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ IPO ಬರುತ್ತೆ 10,000 crores, HDFC ಫೈನಾನ್ಷಿಯಲ್ಸ್ 9,000 crores, ಆಧಾರ್ ಹೌಸಿಂಗ್ ಫೈನಾನ್ಸ್ 7,300 crores, ಡೆಲಿವರಿ 6,000 crores, ಸೆಮ್ ಕಾರ್ಪ್ ಎನರ್ಜಿ 5,000 crores, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ 5,000 crores, ಜೊಮ್ಯಾಟೊ 4,000 crores. ಇದು ಕೆಲವು IPO ಮೇಜರ್ IPOಸ್ದು ಲಿಸ್ಟ್ ಹಾಕಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 1 lakh crore ಒಳಗೆ 2021 ಅಲ್ಲಿ ಕಲೆಕ್ಷನ್ ಆಗೋ ಚಾನ್ಸಸ್ ಇದೆ IPO ಮುಖಾಂತರ. ನ್ಯೂಸ್ ನಂಬರ್ 2, ಬಿಗ್ ಬಾಸ್ಕೆಟ್ ಸೆಂಡ್ಸ್ ಲೀಗಲ್ ನೋಟಿಸ್ ಟು ಅನದರ್ ಕಂಪ್ನಿ ಫಾರ್ ಯೂಸಿಂಗ್ ದ ವರ್ಡ್ ಬಾಸ್ಕೆಟ್ ಇನ್ ಇಟ್ಸ್ ನೇಮ್. ಬಿಗ್ ಬಾಸ್ಕೆಟ್ ಲೀಗಲ್ ನೋಟಿಸ್ ಕಳಿಸಿದೆ ಡೇಲಿ ಬಾಸ್ಕೆಟ್ ಅಂತ ಒಂದು ಕಂಪ್ನಿಗೆ, ಯಾಕಂದ್ರೆ ಬಾಸ್ಕೆಟ್ ಅಂತ ಅವ್ರ ಕಂಪ್ನಿ ಹೆಸರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಬಿಗ್ ಬಾಸ್ಕೆಟ್ ಹೇಳ್ತಾರೆ, ನಮ್ಮ ಟ್ರೇಡ್ ಮಾರ್ಕು ಮತ್ತು ಬ್ರ್ಯಾಂಡನ್ನು ಇವರು ಕಾಪಿ ಮಾಡ್ತಾ ಇದ್ದಾರೆ ಅಂತ. ಡೇಲಿ ಬಾಸ್ಕೆಟ್ ಒಂದು ಕೊಯಂಬತ್ತೂರ್ ಬೇಸ್ಡ್ ಆನ್ಲೈನ್ ಗ್ರೋಸರಿ ರಿಟೈಲರ್, ಬಿಗ್ ಬಾಸ್ಕೆಟ್ ಥರನೇ ಕಂಪ್ನಿ, ಆದರೆ ಕೊಯಂಬತ್ತೂರ್ ಬೇಸ್ಡು ಸಣ್ಣ ಕಂಪ್ನಿ. ಬಿಗ್ ಬಾಸ್ಕೆಟ್ ಅವ್ರಿಗೆ ಲೀಗಲ್ ನೋಟಿಸ್ ಕಳಿಸಿ ನಿಮ್ಮ ಹೆಸರು ಚೇಂಜ್ ಮಾಡಿ, ಬಾಸ್ಕೆಟ್ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪಂದು ಗೊತ್ತಿಲ್ಲ, ಕೋರ್ಟಲ್ಲಿ ಈ ಥರ ಸ್ಟ್ಯಾಂಡ್ ಆಗೋತ ಗೊತ್ತಿಲ್ಲ, ಯಾಕಂದ್ರೆ ಬಾಸ್ಕೆಟ್ ಇರೋದು ಒಂದು ಜನರಲ್ ನೇಮು, ಯಾರಾದರೂ ಬಾಸ್ಕೆಟ್ ಅಂತ ಯೂಸ್ ಮಾಡ್ಬೋದು, ಸ್ಪೆಸಿಫಿಕ್ ಆಗಿ ಅದು ನೇಮ್ ಇಲ್ಲ. ಆದರೂ ನೋಡುವ ಏನಾಗುತ್ತೆ ಈ ಕೇಸಲ್ಲಿ ಅಂತ. ನ್ಯೂಸ್ ನಂಬರ್ 3, ಮಾರ್ಕೆಟ್ ಕರೆಕ್ಷನ್ ಕಂಟಿನ್ಯೂಸ್ ಟುಡೇ. ನಾನೀಗ ವಿಡಿಯೋ ಮಾಡೋ ಸಮಯದಲ್ಲಿ ನಿಫ್ಟಿ ಅಪ್ರಾಕ್ಸಿಮೇಟ್ 200 points ಬಿದ್ದಿದೆ, ಹಾಗೂ ಸೆನ್ಸೆಕ್ಸ್ ಅಪ್ರಾಕ್ಸಿಮೇಟ್ಲಿ 1,000 points ಬಿದ್ದಿದೆ. ಗ್ಲೋಬಲ್ ಕ್ಯೂಸ್ ತುಂಬ ವೀಕ್ ಆಗಿತ್ತು, ಯುರೋಪಿಯನ್ ಮಾರ್ಕೆಟ್ಸ್ 1%ಗಿಂತ ಜಾಸ್ತಿ ಬಿದ್ದಿದೆ, ಅದಕ್ಕೆ ನಮ್ಮ ಮಾರ್ಕೆಟ್ಸ್ ಕನ್ಸಲ್ಟೇಷನ್ ಕರೆಕ್ಷನ್ ಆಗ್ತಾ ಇದೆ. ನ್ಯೂಸ್ ನಂಬರ್ 4, ಗವರ್ಮೆಂಟ್ ಅಪ್ರೂವ್ಸ್ ಟಾಯ್ ಹಬ್ಸ್ ವರ್ತ್ ₹2,300 crores. ಸೆಂಟ್ರಲ್ ಗವರ್ಮೆಂಟು ಟಾಯ್ ಹಬ್ಸ್ ಅಂತ, ಟಾಯ್ ಕ್ಲಸ್ಟರ್ಸ್ ಅಂತ ವೇರಿಯಸ್ ಸ್ಟೇಟ್ಸಲ್ಲಿ ಅಪ್ರೂವ್ ಮಾಡಿದ್ದಾರೆ, ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ತಮಿಳ್ನಾಡು ಹಾಗೂ ಕರ್ನಾಟಕದಲ್ಲಿ. ಇಟ್ ವಿಲ್ ಪ್ರೊಡ್ಯೂಸ್ ವುಡ್, ಬ್ಯಾಂಬೂ ಹಾಗೂ ಪಾಮ್ ಲೀಫ್ ಟಾಯ್ಸ್, ಇದರಿಂದೆಲ್ಲ ಟಾಯ್ಸ್ ಮಾಡ್ತಾರೆ ಅಲ್ಲಿ. ಇಟ್ ವಿಲ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ದಿ ಸ್ಟೇಟ್ಸ್. ನ್ಯೂಸ್ ನಂಬರ್ 5, 4 states ಕಟ್ ಟ್ಯಾಕ್ಸಸ್ ಆನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಎಲ್ಲ ಜಾಗ ಪೆಟ್ರೋಲ್ ಡೀಸೆಲ್ ಜಾಸ್ತಿಯಾಗಿತ್ತು, ಈಗ 4 states ಅವರ ಟ್ಯಾಕ್ಸಸನ್ನು ಕಮ್ಮಿ ಮಾಡಿದರೆ ಸೊ ದಟ್ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಆಗುತ್ತೆ ಅಂತ. ವೆಸ್ಟ್ ಬೆಂಗಾಲು, ಆಸಾಮು, ರಾಜಸ್ಥಾನ, ಮೇಘಾಲಯ, ಈ 4 states ಅವ್ರ ಟ್ಯಾಕ್ಸಸ್ ಕಮ್ಮಿ ಮಾಡಿದ್ದಾರೆ ಸ್ಟೇಟ್ ಟ್ಯಾಕ್ಸಸ್ದು. ಅಪ್ರಾಕ್ಸಿಮೇಟ್ಲಿ ಪೆಟ್ರೋಲ್ ರೇಟು 1-7 rupees ಕಮ್ಮಿ ಆಗಿದೆ ಈ ಸ್ಟೇಟ್ಸಲ್ಲಿ. ಹಾಗೂ ವೆಸ್ಟ್ ಬೆಂಗಾಲ್ ಆ್ಯಂಡ್ ಆಸಾಮ್ ಈ ವರ್ಷ ಎಲೆಕ್ಷನ್ಗೆ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಇಂಪ್ರೆಷನ್ ಚೆನ್ನಾಗಿರಲಿ ಜನರ ಮುಂದೆ ಅಂತ ಅವರು ಟ್ಯಾಕ್ಸನ್ನು ಕಮ್ಮಿ ಮಾಡುವಾಗ ಜನರಿಗೆ ಒಂದು ಖುಷಿ ಆಗ್ಬೋದು, ಗೌರ್ಮೆಂಟು ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ, ಪ್ರೈಸಸ್ನ ಕಮ್ಮಿ ಇಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಈ ವಿಡಿಯೋ ಯೂಸ್ಫುಲ್ ಇದ್ದರೆ ಯೂಸ್ಫುಲ್ ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ.